ಈ ಒಂದು ಚಿತ್ರ ನಾವು ನೋಡ್ತಾ ಇರಬೇಕಾದ್ರೆ, ನಮ್ಮ ಸ್ನೇಹಿತರು ಹೇಳ್ದಂಗೆ 25-30 ವರ್ಷಗಳ ಹಿಂದೆ ಗ್ರಾಮೀಣ ಬದುಕು, ನಮ್ಮ ಗ್ರಾಮೀಣ ಸಂಸ್ಕೃತಿ ಮತ್ತು ಹಳ್ಳಿಗಾಡಿನ ಜನರ ಮನಸ್ಥಿತಿ ಪರಿಸ್ಥಿತಿ ಹೇಗಿತ್ತು ಅಂತ ತುಂಬ ಅದ್ಭುತವಾಗಿ ನಮಗೆ ಗೋಚರವಾಗುತ್ತೆ. ಪ್ರಮುಖವಾಗಿ ಈಗ ಗ್ರಾಮೀಣ ಭಾಗದ ಕ್ರೀಡೆಗಳು ನಶಿಸಿ ಹೋಗ್ತಾ ಇದೆ. ಆ ಒಂದು ಗ್ರಾಮೀಣ ಭಾಗದ ಕ್ರೀಡೆಯನ್ನು ನಶಿಸಿ ಹೋಗ್ತಾ ಇರತಕ್ಕಂಥ ಇಂಥ ಒಂದು ಸಿನಿಮಾಗಳಲ್ಲಿ ಬಳಸ್ಕೊಂಡು ಅದನ್ನು ಮೂಲ ಪ್ರಧಾನವಾಗಿ ಇಟ್ಟುಕೊಂಡು ಸಿನಿಮಾ ಮಾಡಿದಾಗ ಈ ಥರ ಒಂದು ಕ್ರೀಡೆ ಇತ್ತ ಅಂತ ಇಂದಿನ ಮಕ್ಕಳಿಗೆ ನಾವು ತೋರಿಸ್ಕೊಡ್ಬೋದಾಗಿದೆ. ಆದರೆ ಆ ಕ್ರೀಡೆಗಳಲ್ಲಿ ನಡೆಸ್ತಕ್ಕಂಥ ಮನಸ್ಥಿತಿ ರೈತರಿಗೆ ಹೆಂಗಿತ್ತು, ರೈತರ ಪರಿಕರಗಳು ಏನಿತ್ತು, ವ್ಯವಸಾಯಕ್ಕೆ ಬಳಸ್ತಾ ಇದ್ದಂಥ ಪರಿಕರಗಳೇನಿತ್ತು, ಅದನ್ನೆಲ್ಲ ಈ ಚಿತ್ರದಲ್ಲಿ ಭಾಳ ಸುಂದರವಾಗಿ ಸೊಗಸಾಗಿ ನಿರ್ದೇಶಕರಾದಂಥ ರಾಜು ಅವರು ನಮಗೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಮತ್ತು ಈ ಚಿತ್ರದ ಛಾಯಾಗ್ರಹಣ, ಈ ಚಿತ್ರದ ಛಾಯಾಗ್ರಹಣ ಏ ಮಟ್ಟದಲ್ಲಿದೆ ಎಂದರೆ, ನಮ್ಮ ಹಳ್ಳಿಗಳ ಬದುಕು, ನಮ್ಮ ಹಳ್ಳಿಗರ ಹಳ್ಳಿ ಜೀವನ ನಗರಕ್ಕಿಂತ ಎಷ್ಟು ಸುಂದರವಾಗಿದೆ, ಎಷ್ಟು ಸುಲಲಿತವಾಗಿ ಹಳ್ಳಿ ಜನರ ಬದುಕು ಸಾಗಿಸ್ತಾ ಇದ್ದಾರೆ, ಸಮನ್ವಯದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಹೇಗೆ ಹಳ್ಳಿ ಜೀವನ ನಡೀತಾ ಇದೆ ಅನ್ನೋದು ಈ ಚಿತ್ರದ ಮೂಲಕ ಗೊತ್ತಾಗುತ್ತೆ. ಇಂಥ ಒಂದು ಚಿತ್ರವನ್ನು ನಿರ್ದೇಶಕ ರಾಜು ಅವರು ಈ ಒಂದು ಪೀಳಿಗೆಗೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳು. ಹಾಗೂ ಇದೊಂದು ಸದಭಿರುಚಿಯ ಚಿತ್ರ. ಕುಟುಂಬ ಸಮೇತರಾಗಿ, ನಿಮ್ಮ ಬಂಧು ಬಳಗದ ಸಮೇತರಾಗಿ, ಸ್ನೇಹಿತರೆಲ್ಲ ಸಮೇತರಾಗಿ ಬಂದು ಈ ಚಿತ್ರವನ್ನು ನೋಡ್ಬೋದು. ಯಾವುದೇ ಮುಜುಗರ ಇಲ್ಲದೇ ದಯವಿಟ್ಟು ಸಿನಿಮಾ ನೋಡಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಇಂದಿನ ನಾಡಿನ ಹಳ್ಳಿ ಜನರ ಬದುಕನ್ನು ತಿಳ್ಕೊಳ್ಳಿ, ಅರ್ತ್ಕೊಳ್ಳಿ. ಸಿನಿಮಾ ಸಬ್ಜೆಕ್ಟ್ ಓರಿಯೆಂಟೆಡ್ ಸಿನಿಮಾ ಅಂತೇಳಿ ನಾನು ಅನ್ನೋದಕ್ಕೆ ಇಷ್ಟಪಡ್ತೇನೆ. ಇದು ಕನಿಷ್ಠ ಪಕ್ಷ 30-35 ವರ್ಷ ನಮ್ಮ ಪ್ರೇಕ್ಷಕರೆಲ್ಲರನ್ನು ಕರೆದುಕೊಂಡು ಹೋಗಿ ಅವತ್ತಿನ ಮಾನವೀಯ ಮೌಲ್ಯಗಳನ್ನು, ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಕಳೆದುಕೊಳ್ತಾ ಇರತಕ್ಕಂಥ ಮಾನವೀಯ ಮೌಲ್ಯಗಳ ಜೊತೆಗೆ ಕೊಡುಗೆಯಾಗಿ ಕೊಡ್ತಕ್ಕಂಥ ಒಂದು ಈ ಸಿನಿಮಾ ಕುಟುಂಬ ಸಮೇತವಾಗಿ ಎಲ್ಲರೂ ನೋಡ್ತಕ್ಕಂಥ ಅತ್ಯದ್ಭುತವಾದಂತಹ ಒಂದು, ನಮ್ಮ ಮಾನವೀಯ ಮೌಲ್ಯಗಳನ್ನು ನಮ್ಮಲ್ಲಿ ಕಳೆದೋಗಿರ್ತಕ್ಕಂಥ ಬಾಂಧವ್ಯನ್ನು ಸೃಷ್ಟಿಸಿಕೊಳ್ಳೋದ್ರ ಜೊತೆಗೆ ಕಳೆದು ಹೋಗ್ತಕ್ಕಂಥ ಕ್ರೀಡೆಗಳನ್ನು ನಾವು ಮರುನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಒಂದು ಸುಂದರವಾದಂಥ ಮೆಸೇಜ್ ಕೊಡ್ತಕ್ಕಂಥ ಒಂದು ಅತ್ಯದ್ಭುತವಾದಂಥ ಸಿನಿಮಾ ಅಂತ ಹೇಳ್ತೀನಿ. ಎಲ್ಲ ಪ್ರೇಕ್ಷಕರು ಸಹ ಈ ಆನೆಬಲದ ಸಿನಿಮಾದ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಅವರ ಒಂದು ಕಳೆದು ಹೋಗಿರ್ತಕ್ಕಂಥ ಮಾನವೀಯ ಮೌಲ್ಯವನ್ನು ಅವರು ತಮ್ಮಷ್ಟಕ್ಕೆ ತಾವು ಗುರುತಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರ ಮೂಲಕ ಅವರ ಒಂದು ಅತ್ಯದ್ಭುತವಾದಂಥ ರೆಸ್ಪಾನ್ಸನ್ನು ನೀಡ್ತಾ ಇದ್ದಾರೆ. ಕೇಳಿ ನಾನು ರೆಸ್ಪಾನ್ಸ್ ಖಂಡಿತವಾಗ್ಲೂ ಒಂದು ಪಾಸಿಟಿವ್ ಎನರ್ಜಿ ಸಿನಿಮಾಗೆ ಪಾಸಿಟಿವ್ ಆಗಿ ಸಿಕ್ಕಿದೆ. ಭಾಳಷ್ಟು ಜನ ಖುಷಿಪಟ್ಟರು. ಸುಮಾರು ವಿಷಯಗಳು ಇದೆ ಸಿನಿಮಾದಲ್ಲಿ, ಡೆಪ್ತ್ ಆಗಿದೆ ಅಂತ ಹೇಳಿದ್ರು. ಭಾಳ ಖುಷಿಯಾಯಿತು. ಒಂದು ಸಿನಿಮಾ ಮಾಡಿದ್ದಕ್ಕೆ ಖಂಡಿತವಾಗ್ಲೂ ಸಾರ್ಥಕತೆ ಭಾವನೆ ಇದೆ. ಇನ್ನೊಂದಷ್ಟು ಜನ ರೀಚ್ ಆಗಬೇಕು ಸಿನಿಮಾ ನೋಡದೇ ಇದ್ದವರು. ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಇದು. 2 ಅವರ್ ಹೆಂಗೆ ಟೈಮ್ ಪಾಸ್ ಆಗುತ್ತೆ ಅಂತ ಖಂಡಿತ ನಾನು ಕೂತ್ಕೊಂಡು ನೋಡಿದಾಗ ನನಗೆ ಅದು ಫೀಲ್ ಆಯಿತು. ಖಂಡಿತವಾಗ್ಲೂ ನಾವು ಮಾಡಿದವ್ರಿಗೆ ಹೆಂಗಂದ್ರೆ ನೋಡಿದವ್ರಿಗೆ ಖಂಡಿತ ಅನಿಸುತ್ತೆ. ಸೊ ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ, ಖುಷಿ ಪಡ್ತೀರಾ, ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತದೆ. ಇಷ್ಟು ನಿನ್ನೆ ಮೊನ್ನೆ ಎಲ್ಲ ತುಂಬ ಭಯ, ಒಂಥರ ಮಿಕ್ಸ್ಡ್ ಫೀಲ್, ಅದು ಆತ ಭಯ ಇತ್ತು, ಟೆನ್ಷನ್ ಇತ್ತು. ಬಟ್ ಇವತ್ತು ತುಂಬಾ ಖುಷಿ ಆಗ್ತಿದೆ, ಜನಗಳೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಅವ್ರ ಜೊತೆ ಕುತ್ಕೊಂಡು ನೋಡಿದಾಗ ಅದು ಎಲಿಮೆಂಟ್ಸ್, ಕಾಮಿಡಿ ಎಲಿಮೆಂಟ್ಸ್ಗಳು ಏನಿತ್ತು ಅದಕ್ಕೆಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ನಗಾಡ್ಕೊಂಡು ತುಂಬ ಖುಷಿ ಪಡ್ತಿದ್ದಾರೆ. ಸೊ ಅದನ್ನ ನೋಡಿ ನಮಗೆ ತುಂಬ ಖುಷಿ ಆಗ್ತಿದೆ. ವೆರಿ ಹ್ಯಾಪಿ. ಸೂಪರ್, ಚೆನ್ನಾಗಿದೆ ಪ್ರತಿಕ್ರಿಯೆ. ಸ್ಲೋ ಪಿಕಪ್ ಇದೆ. ಹೊಸಬ್ರ ಸಿನಿಮಾಗಳು ಸಹಜವಾಗಿ ಸ್ಲೋ ಪಿಕಪ್ ಇರ್ತದೆ. ಸೊ ನೋಡಿದೆ, ಎಲ್ರಿಗೂ ಖುಷಿ ಪಡ್ತಾ ಇದ್ದಾರೆ. ಕಾಮಿಡಿಯಾಗಿದೆ, ನೋಡೋದು ಗೊತ್ತಾಗಲ್ಲ. ರಾಗಿ ಮುದ್ದೆ ಸ್ಪರ್ಧೆ ಜೊತೆಗೆ ಒಂದಷ್ಟು ಸಂದೇಶಗಳನ್ನ ಹೇಳಿದಿರಿ. ಪ್ರತಿ ಸೀನ್ ಚೆನ್ನಾಗಿದೆ. ಇನ್ನು ಲೆಂತ್ ಇರಬೇಕು ಅಂತ ಹೇಳ್ತಾ ಇದ್ರು. 2 ಗಂಟೆಗೆ ಸಿನಿಮಾ ಮುಗಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ದೆ. 2 ಗಂಟೆ ಅವಧಿಗೆ ಇದ್ದರೆ ಚೆಂದ ಅಂತ ಅಂದ್ಕೊಂಡಿದ್ದೋ. ಸೊ ಅದೆಲ್ಲ ಏನು ಒಟ್ಟು ನಾವೇನು ಅಂದ್ಕೊಂಡಿದ್ದೋ, ಹಿಂಗೆ ಬಂದರೆ ಇದು ಚೆನ್ನಾಗಿರ್ತದೆ, ಇಷ್ಟಕ್ಕೆ ಮುಗಿಸ್ಬೇಕು ಅಂತ, ಅದು ವರ್ಕೌಟ್ ಆಗಿದೆ. ಜನ ಎಂಜಾಯ್ ಮಾಡ್ತಾ ಇದ್ದಾರೆ ಸಿನಿಮಾನ. ಮತ್ತು ಮೌತ್ ಪಬ್ಲಿಸಿಟಿ ಈಗ ಇದು ಸಿಗ್ತಾ ಇದೆ, ಈಗ ಬಾಯಿಂದ ಬಾಯಿಗೆ ಹರಡ್ತಾ ಇದೆ. ಸೊ ಸೂಪರ್ ರೆಸ್ಪಾನ್ಸು. ಮುಂದಿನ ದಿನಗಳಲ್ಲಿ ಅದು ಥಿಯೇಟ್ರ್ಗಳು ವಿಸ್ತರಣೆ ಆಗೋ ಸಾಧ್ಯತೆಗಳಿದೆ. ಮಲ್ಟಿಪ್ಲೆಕ್ಸಲ್ಲಿ ಶೋ ಸಹ ಈಗ ಆಲ್ರೆಡಿ ಭದ್ರಾವತಿಲಿ ಶೋ ಅದು ರೈಸ್ ಮಾಡಿದ್ದಾರೆ. ಅದೇ ಒಂದು ಖುಷಿ. ಅಂದರೆ ಒಂದು ನಮ್ಮ ಹೊಸ ಪ್ರಯತ್ನಕ್ಕೆ ಜನ ಒಳ್ಳೆ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಮೊದಲ ಬಾರಿಗೆ ನಿರ್ದೇಶನ ಮಾಡಿರೋದಕ್ಕೆ ಮತ್ತು ಜನರು ಈಗ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಇರೋದಕ್ಕೆ ಖುಷಿಯಾಗಿದೆ. ಇಡೀ ತಂಡಕ್ಕೆ ನಾವೆಲ್ಲ ಖುಷಿ ಪಡ್ತಾ ಇದ್ದೇವೆ. ಎಲ್ಲ ದಯವಿಟ್ಟು ಇಡೀ ಹೊಸ ತಂಡವನ್ನು ದಯವಿಟ್ಟು ಕನ್ನಡಿಗರು ಈ ಪ್ರಯತ್ನವನ್ನು ಪ್ರೋತ್ಸಾಹಿಸಬೇಕು ಮತ್ತು ಎಲ್ರಿಗೂ ಹೇಳಬೇಕು. ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಧನ್ಯವಾದಗಳು. ತುಂಬ ಅದ್ಭುತವಾಗಿದೆ ರೆಸ್ಪಾನ್ಸು.
ಒಂದು ನಾವು ಈ ಚಿತ್ರ ನಿರ್ಮಾಣ ಮಾಡಿದ್ದಕ್ಕೆ ಒಂದು ಸಾರ್ಥಕ ಮನೋಭಾವ ಇದೆ. ಯಾಕೆಂದರೆ ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥದ್ದು ಮತ್ತು ನಮ್ಮ ರೈತ ಬದುಕು ಹಳ್ಳಿ ಸೊಗಡಿನ ಸಿನಿಮಾ ಆಗಿರೋದ್ರಿಂದ ಇವತ್ತು ಸಿಟಿಲಿದ್ದವರೆಲ್ಲ ಹಳ್ಳಿಯಿಂದ ಬಂದಿರೋರೇ ಅವರು ಇವತ್ತು ಏನು ಅಂತಂದರೆ ನಾವು ಈ ಸಿನಿಮಾ ನೋಡಿ ನಾವು ಹಳ್ಳಿಗೆ ಹೋಗ್ಬಿಟ್ಟು ಬಂದಂಗೆ ಆಯಿತು ಅನ್ನೋ ಒಂದು ಪ್ರವೃತ್ತಿ ತೋರಿಸ್ತಾ ಇದ್ದಾರೆ. ಈಚೆಗೆ ಬಂದಮೇಲೆ ತುಂಬ ರೆಸ್ಪಾನ್ಸು ಕೇಳಿದಾಗ ನಾವು ಹಳ್ಳಿಗೆ ಹೋಗ್ಬಿಟ್ಟು ಬಂದೋ ಅಂತ. ಆಮೇಲೆ ಚಿತ್ರ ಮುಗಿದೋಯ್ತೋ ಇಷ್ಟು ಬೇಗನೆ ಇನ್ನೂ ಇರಬೇಕಾಯಿತು ಅನ್ನೋ ಒಂದು ಮನೋಭಾವ ತೋರಿಸ್ತಾ ಇದ್ದಾರೆ. ಸೊ ಅದು ಅದ್ಭುತವಾಗಿದೆ ರೆಸ್ಪಾನ್ಸು.